ಎಲ್ಲರಿಗೂ ನಮಸ್ಕಾರ. ನೋಡಿ, ಯಾರು ಕಿರ್ಚಿಯವರು ಶಿಳ್ಳೆ ಹೊಡೆಯವರು ಇಲ್ಲಿ ಜೈಕಾರ ಆಗೋರಿದ್ರೆ ದಯವಿಟ್ಟು ಹೊರಗಡೆ ಹೋಗ್ಬಿಡಿ, ಹೊರಗಡೆ ಮಾಡಬೇಕು. ಇದು ಮಾಧ್ಯಮದ ಗೋಷ್ಠಿ, ಇಡೀ ರಾಜ್ಯ ನೋಡ್ತಾ ಇದೆ. ಶಿಸ್ತಿರಬೇಕು. ನಿಮ್ಮ ಶಕ್ತಿ ಪ್ರದರ್ಶನ ಬಟನ್ ಹತ್ತುವಲ್ಲ. ಎಲ್ಲಿ ಅಲ್ಲಿ ಕುಯಿ ಅಂದ್ರೆ ಇಲ್ಲಿ ಬಂದು ಬೊಮ್ಮಾಯಿಗೂ ಗೊತ್ತಾಗಬೇಕು, ಮೋದಿ ಸಾಹೇಬ್ಗೂ ಗೊತ್ತಾಗಬೇಕು. ಗೊತ್ತಾಯ್ತಲ್ಲ, ಅದು ಮಾಡಬೇಕು. ಸುಮ್ನೆ ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಮಾತಾಡೋದೇನು ಪ್ರಯೋಜನ ಆಗಲ್ಲ. ಇದು ತಾಳ್ಮೆಯಿಂದ ಇರಬೇಕಲ್ಲ. ಬಂಧುಗಳೇ, ಶಾಸಕಾಂಗ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರೇ, ಮಾತಾಡ್ಬಿಡಿದಿಲ್ರೆ, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂತ ಸಲೀಂ ಮೊಹಮ್ಮದ್ ರವರೇ, ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಎಂ ಬಿ ಪಾಟೀಲ್ ರವರೇ, ಉಪಾಧ್ಯಕ್ಷರಾದಂತ ಉಗ್ರಪ್ಪನವರು, ರೇವಣ್ಣವರು, ಕೋಳಿವಾಡ್ರವರು, ಓಟಮ್ನವರು, ಎಲ್ಲ ಹಿರಿಯ ನಾಯಕರೆಲ್ಲ ಕೂಡ ಇದ್ದಾರೆ. ಕೆಲವು ಶಾಸಕರು ಇದ್ದಾರೆ, ಮಾಜಿ ಶಾಸಕರು ಇದ್ದಾರೆ, ಮಾಜಿ ಮಂತ್ರಿಗಳೆಲ್ಲರೂ ಕೂಡ ಇದ್ದಾರೆ. ಇವತ್ತೊಂದು ವಿಶೇಷವಾದಂತ ದಿನ. ಬಹಳ ಜನ ಕಾಂಗ್ರೆಸ್ ಪಾರ್ಟಿ ಮನೆ ಖಾಲಿಯಾಗಿ ಹೋಗಿದೆ. ಯಾರಿದ್ದಾರೆ, ಯಾರ ಪಾರ್ಟಿಗೆ ಸೇರ್ತಾರೆ, ಡಿ ಕೆ ಶಿವಕುಮಾರ್ ಎಲ್ಲರನ್ನು ಕರೀತಾ ಇದ್ದಾರೆ ಅಂಥೇಳಿ ಕೆಲವರು ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು. ದೊಡ್ಡ ಪಟ್ಟಿ ಇದೆ, ಒಂದೇ ದಿನ ಪಟ್ಟಿನ ಬಿಡುಗಡೆ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ. ಇವತ್ತು ಬಹಳ ಶುಭ ಮುಹೂರ್ತ, ಶುಭಗಳಿಗೆ ನಮ್ಮ ಕೆಲವು ಹಿರಿಯ ನಾಯಕರುಗಳು ಬಿಜೆಪಿಯಿಂದ, ಜನತಾದಳದಿಂದ, ಬೇರೆ ಬೇರೆ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದಂಥವ್ರನ್ನ, ಆ ಪಕ್ಷದ ಮುಖಂಡಗಳನ್ನ ಸೇರಿಸಿಕೊಳ್ಳುವಂತ ಕಾರ್ಯಕ್ರಮ ಇವತ್ತು, ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಇಟ್ಟಿದ್ದೇವೆ. ಮುಖ್ಯವಾಗಿ ಬಹಳ ದಿನದಿಂದ ನಾವು ಹಿರೇಕೂರು ಕ್ಷೇತ್ರದ ಮಾಜಿ ಶಾಸಕರು, ಅವ್ರ ತಂದೆ ಕೂಡ ಹಿರಿಯ ನಾಯಕರಾಗಿ ರಾಜ್ಯದಲ್ಲಿ ಸೇವೆಯನ್ನು ಮಾಡಿದ್ರು. ನಮ್ಮ ಯು ಬಿ ಬಣಕರ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀನಿ ಅಂತ ಹೇಳಿ ಬಿಜೆಪಿಲಿ ಇದ್ದಂತ ಅಧಿಕಾರನ ತ್ಯಾಗ ಮಾಡಿ, ಚೇರ್ಮನ್ ಸ್ಥಾನ ಕೂಡ ತ್ಯಾಗ ಮಾಡಿ, ಯಾವ ಷರತ್ತನ್ನು ವಹಿಸದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾನು ಶಾಸಕಾಂಗ ಪಕ್ಷದ ನಾಯಕರು ಮತ್ತು ನಮ್ಮ ವರಿಷ್ಠರು ಮತ್ತು ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ನಾಯಕರುಗಳನ್ನ, ಕೋಳಿವಾಡ್ ರಾದಿಯಾಗಿ ಬೇರೆ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮ ಇವರು ಪಾಟೀಲ್ರು ಬಂದಿದ್ದಾರಲ್ಲ ಇಲ್ಲೆಲ್ಲ, ಗದಗ್ ಡಿ ಆರ್ ಪಾಟೀಲ್ರು, ಮಾನೆ ರುದ್ರಪ್ಪ ಲಮಾಣಿ, ಶಿವಣ್ಣ, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೇನೆ. ಬನ್ನಿಕೋಡ್ರು ಕೂಡ ಚರ್ಚೆ ಮಾಡಿದ್ದೇನೆ. ಬನ್ನಿಕೋಡ್ರು ಕೂಡ ಸೇರಿಸ್ಕೊಳ್ಳಿ ಪಕ್ಷಕ್ಕೆ ಅಂತೇಳಿ ಅವರೆಲ್ಲ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವರು, ಜಿಲ್ಲಾ ಕಾಂಗ್ರೆಸ್ ಅವರು ಎಲ್ಲ ಕೂಡ ಒಮ್ಮತದಿಂದ ಬಂದು ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಸೊ ಅದರಿಂದ ಹಿರೇಕೂರು ಮತ್ತು ನವರ ಕ್ಷೇತ್ರದ ಎಲ್ಲ ನಾಯಕರುಗಳು, ಸುಮಾರು ಬಹಳ ಪ್ರಮುಖವಾದಂತಹ ನಾಯಕರುಗಳು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಬಹಳ ತುಂಬ ಹೃದಯದಿಂದ ಅವ್ರಿಗೆ ಸ್ವಾಗತವನ್ನು ಮಾಡಿ ಪಕ್ಷಕ್ಕೆ ನಾನು ಈ ಸಂದರ್ಭದಲ್ಲಿ ಬರಮಾಡಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರ ಜೊತೆಯಲ್ಲಿ ಬಹಳ ಜನ ನಾಯಕರುಗಳಿದ್ದಾರೆ, ನಾನು ಎಲ್ಲರ ಹೆಸರು ಹೇಳಕ್ ಹೋಗುದಿಲ್ಲ. ಮಂಜಣ್ಣ ಬಾಮು ಬೊಮ್ಮಕ್ಕನವರು, ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು, ಶಿವರಾಜ್ ಹರಿಜನ್ರವರು, ಮಹೇಂದ್ರ ಬುಡ್ಡಳ್ಳಿ ಅವರು, ಹೇಮಣ್ಣ ಮದರೆಡ್ಡಿ ಅವರು, ಕರೇಗೌಡರು ಬಿದ್ರಿ ಮತ್ತು ಮಾಜಿ ನಮ್ಮ ತಾಲೂಕ್ ಪಂಚಾಯತಿ ಬಿಜೆಪಿ ಘಟಕದ ಅಧ್ಯಕ್ಷರಾಗಿದ್ದಂತ ಷಣ್ಮುಖಯ್ಯ ಮಳಿಮಠರವರು, ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವ್ರಿಗೆ ಈ ಸೇರ್ಪಡೆ ಆದ್ಮೇಲೆ ಅವ್ರಿಗೆ ಮೆಂಬರ್ಶಿಪ್ ಕೂಡ ನಾವು ಕೊಡ್ತೇವೆ. ಇನ್ ಯಾರು ಮೆಂಬರ್ಶಿಪ್ ಆಗ್ಬೇಕು ಅಂತೇಳಿ ಇಚ್ಛೆ ಪಡ್ತಾರೆ,
ನಮ್ಮ ಬಣಕರ್ ಅವರನ್ನೇ ಚೀಫ್ ಎನ್ರೋಲರ್ ಕೂಡ ನಾನು ನೇಮಕ ಮಾಡುತ್ತೇನೆ ಸೋ ಅವರೆಲ್ಲರೂ ಕೂಡ ನಮ್ಮ ಪಕ್ಷದ ಸದಸ್ಯರನ್ನ ಸೇರಿಸಿಕೊಳ್ಳುವಂತ ಕೆಲಸ